ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತಳಕೇರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಾನಿಗಳ ನೆರವಿನಿಂದಲೇ ಸಿದ್ಧವಾಗಿರುವ ವಿಜ್ಞಾನ ಲ್ಯಾಬ್ ಅನ್ನ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿ ಫೌಜಿಯಾ ತರ್ನಂ ಉದ್ಘಾಟಿಸಿ ಮಾತನಾಡಿದರು. ಮೂಲ ವಿಜ್ಞಾನ ಮತ್ತು ಜನರಲ್ ಸೈನ್ಸ್ ಪರಿಕಲ್ಪನೆಗಳನ್ನು ಮಕ್ಕಳಿಗೆ ಮನ ಮುಟ್ಟುವಂತೆ ಬೋಧಿಸಬೇಕು. ವಿಜ್ಞಾನ ಪಾಠಗಳನ್ನು ಶಿಕ್ಷಕರು ಪ್ರಾಯೋಗಿಕವಾಗಿ ಬೋಧಿಸಬೇಕು. ಪ್ರಾಯೋಗಿಕ ಕಲಿಕೆ ಅತ್ಯಂತ ಹೆಚ್ಚು ಪರಿಣಾಮಕಾರಿ. ಅದಕ್ಕಾಗಿ ಪ್ರತಿಯೊಂದು ಶಾಲೆಗೂ ಸುಸಜ್ಜಿತ ಪ್ರಯೋಗಾಲಯಗಳನ್ನು ಇರಬೇಕು. ಅನುದಾನಕ್ಕಾಗಿ ಯಾವುದೇ ರೀತಿಯಿಂದ ಕಾಯದೆ ತಾಳಕೇರಿ ಪ್ರೌಢಶಾಲೆಯಲ್ಲಿ ದಾನಿಗಳ ನೆರವಿನಿಂದಲೇ ವಿಜ್ಞಾನ ಕೇಂದ್ರ ತೆರೆದಿರುವುದು ರಾಜ್ಯದಲ್ಲಿಯೇ ಮಾದರಿ ಕಾರ್ಯ. ಇದಕ್ಕಾಗಿ ಶ್ರಮಿಸಿದ ಮುಖ್ಯೋಪಾಧ್ಯಾಯರು ಮತ್ತು ವಿಜ್ಞಾನ ಶಿಕ್ಷಕರ ಶ್ರಮ ಗಮನಾರ್ಹ ಎಂದು ತಿಳಿಸಿದರು. ಸುಮಾರು ಒಂದು ಗಂಟೆಗಳ ಕಾಲ ಜಿಲ್ಲಾ ಪಂಚಾಯಿತಿ ಸಿಇಒ ವಿಜ್ಞಾನ ಕೇಂದ್ರದಲ್ಲಿ ಮಕ್ಕಳೊಂದಿಗೆ ಬೆರೆತು ಮಗುವಾಗಿದ್ದರು. ನಿಜವಾಗ್ಲೂ ಸಾಧನೆ ಮಾಡೋದು ಕಷ್ಟ ಇದೆ. ಈ ವರ್ಷ ಸಹ ಜ್ಞಾನ ಜ್ಯೋತಿ ಕಾರ್ಯಕ್ರಮ ಆಗ್ಲಿ, ಶುಗುರು ಬುಕ್ಸ್ ಪುಸ್ತಕಗಳು ಆಗ್ಲಿ ಮತ್ತು ಇನ್ನಿತರೆ ನಮ್ಮ ಕಲಿಕಾ ಚೇತರಿಕೆ ಆಗ್ಲಿ ಮತ್ತು ಮುಂದೆ ಹೋಗ್ತಾ ಪ್ರತಿ ಶನಿವಾರ ಶಾಲೆಗೆ ಶನಿವಾರ ಅಂತ ಹೇಳಿ ಮಾಡಿಸಿ ಎಲ್ಲರೂ ಶಿಕ್ಷಣ ಶನಿವಾರ ಡಿಕ್ಲೇರ್ ಮಾಡಿ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಶಾಲೆಗಳಿಗೆ ಹೋಗಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಫ್ರಮ್ ಸೆಪ್ಟೆಂಬರ್ 1ಕ್ಕೆ ಅದು ಚಾಲು ಆಗುತ್ತೆ. ಈ ರೀತಿ ನಾವು ಸಾಕಷ್ಟು ಇಂಪಾರ್ಟೆನ್ಸ್ ಎಜುಕೇಷನ್ಗೆ ಕೊಡ್ತೀವಿ ಅಂದರೆ ನಿಜವಾಗ್ಲೂ ನಮ್ಮದು ಸರ್ಕಾರಿ ಶಾಲೆ ಏಡೆಡ್ ಅನ್ಏಡೆಡ್ ಶಾಲೆಗಳು ಎಲ್ಲರೂ ಮುಂದೆ ಹೋಗೋದು ಯಾರೂ ನಿಲ್ಲಿಸೋಕ್ಕೆ ಆಗೋದಿಲ್ಲ ಅಂತ ನನಗೆ ಒಂದು ಸದೃಢ ವಿಶ್ವಾಸ ಇದೆ. ನಮಗೆ ಗೊತ್ತಿರ ಹಾಗೆ ಶಿಕ್ಷಣ ಅಂದರೆ ಬರೀ ಬಿಲ್ಡಿಂಗ್ಗಳು ಮಾತ್ರ ಅಲ್ಲ, ಬಿಲ್ಡಿಂಗ್ಸ್ ಜೊತೆಗೆ ಟೀಚರ್ಸ್ದು ಕೆಪಾಸಿಟಿ ಬಿಲ್ಡಿಂಗ್ ಆಗಲಿ, ಮಕ್ಕಳಲ್ಲಿ ಈ ರೀತಿ ಸೈಂಟಿಫಿಕ್ ಲ್ಯಾಬ್ಸ್ ಸೆಟಪ್ ಮಾಡೋದು, ಸೈನ್ಸ್ ಲ್ಯಾಬ್ ಸೆಟಪ್ ಮಾಡೋದು, ಮಾಡಲ್ ಲ್ಯಾಬ್ ಸೆಟಪ್ ಮಾಡೋದು, ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಪ್ರಯತ್ನ ಆಗಿದೆ. ತಾಲ್ಕೇರಿ ಜಿ ಎಚ್ ಎಸ್ ಅಲ್ಲಿ ಏನು ಇದು ಒಂದು ಬ್ಯೂಟಿಫುಲ್ ಲ್ಯಾಬ್ ಸೆಟಪ್ ಆಗಿದೆ ಇಡೀ ಟೀಮ್ಗೆ, ಎಸ್ಪೆಷಲಿ ಈ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಇರೋದು ಹೆಡ್ ಮಾಸ್ಟರ್ ಆಗಿ ಎಲ್ಲ ಶಿಕ್ಷಕರು ಆಗಿ ನಿಮ್ಮೆಲ್ಲರದು ಪಾತ್ರ ಬಹಳ ಜಾಸ್ತಿ ಇದೆ ಮತ್ತು ಈ ನೀವು ಮಾಡಿರೋದು ಒಂದು ಕಾರ್ಯ ಅತಿ ಉತ್ತಮ ಮತ್ತು ಶ್ಲಾಘನೀಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಐ ಕಂಗ್ರಾಚುಲೇಟ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಫಾರ್ ಸೆಟ್ಟಿಂಗ್ ಅಪ್ ಅ ವಂಡರ್ಫುಲ್ ಲ್ಯಾಬ್. ಇದೇ ಮುಂದೆ ಹೋಗ್ತಾ ಏನು ನಿಮಗೆ ಹೆಚ್ಚುವರಿ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಜೆಡ್ ಪಿ ಆಗಲಿ, ಪಿ ಪಿ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಎಲ್ಲರಿಂದ ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ. ಮುಂದೆ ಹೋಗ್ತಾ ಈ ಒಂದು ಲ್ಯಾಬ್ದು ಮತ್ತು ಇನ್ನಿತರೆ ಏನೇನು ಸವಲತ್ತುಗಳು ಬರುತ್ತೆ ಅದಕ್ಕೆ ಸದುಪಯೋಗ ಮಾಡಿಸ್ಕೊಳ್ಳೋದು ಕಲೀರಿ ಮತ್ತು ನಿಮ್ಮ ಹಂತದಲ್ಲಿನೇ ಸ್ಕೂಲಲ್ಲಿನೇ ಸ್ಮಾಲ್ ಸ್ಮಾಲ್ ಕಮಿಟೀಸ್ ಮಾಡಿ ಸ್ಟೂಡೆಂಟ್ಸ್ ಕಡೆಯಿಂದ ಸೆಲ್ಫ್ ಮ್ಯಾನೇಜ್ಮೆಂಟ್ ಮಾಡೋದು, ಅವರೇ ಸ್ವಚ್ಛತೆ ಕಾಪಾಡೋದು ಆಗಲಿ, ಅವರೇ ಬುಕ್ಸ್ ಎಲ್ಲ ಜೋಡಣೆ ಸರಿಯಾಗಿ ಮಾಡಿಸ್ಕೊಂಡು ಇಟ್ಕೊಳ್ಳೋದು ಆಗಲಿ, ಸ್ಕೂಲ್ದು ವಾತಾವರಣ ಇಂಪ್ರೂವ್ ಮಾಡೋದು ಆಗಲಿ, ಕೈ ತೋಟ ಕಲಿಸೋದು ಆಗಲಿ, ಪ್ರತಿಯೊಂದು ಶಾಲೆ ಮಕ್ಕಳ ಕಡೆಯಿಂದಾನೇ ಆಗಬೇಕು. ಯಾಕೆಂದರೆ ತಮಗೆ ನಾವೆಲ್ಲ ಶಾಲೆಯಲ್ಲಿ ಇದ್ದಾಗ ನಾವೇ ಮುಂದೆ ಬರ್ತಾ ಇದ್ವಿ. ನಮ್ಮ ಶಾಲೆ ಅಂತ ಒಂದು ನಮ್ಮ ಮನೆ ಹೇಗೆ ನೋಡ್ಕೊಳ್ತೀವಿ ಅದೇ ರೀತಿ ನಮ್ಮ ಶಾಲೆ ನೋಡ್ಕೊಳ್ತೀವಿ. ಅದೇ ಮಾದರಿಯಲ್ಲಿ ನಮ್ಮ ಅಪೀಲ್ ಟು ಆಲ್ ದ ಓಲ್ಡ್ ಸ್ಟೂಡೆಂಟ್ಸ್, ಯಾರು ಈ ಶಾಲೆಯಲ್ಲಿ ಓದ್ ಬಂದಿದ್ದಾರೆ ಕಾಂಟ್ರಿಬ್ಯೂಷನ್ ಕೊಡಿ ಈ ಶಾಲೆಗೆ.